ಪರಿಚಯ ಇದ್ದೀನಿ, ಆದ್ರೆ ಮಾಧ್ಯಮ ಮಿತ್ರರಿಗೆ ಮುಂಚೆನೂ ಪರಿಚಯ ಇದ್ದೀನಿ ಕೆಲವರಿಗೆ, ಆದ್ರೆ ಇನ್ನೂ ಕೆಲವರಿಗೆ ಗೊತ್ತಿಲ್ಲ. ನಮಸ್ತೆ ಹಾಗೂ ಎಲ್ಲರಿಗೂ ಕೂಡ, ನಮ್ಮ ಕಲಾವಿದರು ಎಲ್ಲ ಏನಿದ್ರೆ ಎಲ್ರಿಗೂ ಕೂಡ ಒಂದು ಥ್ಯಾಂಕ್ಸ್. ಸರಿಯಾದ ಟೈಮ್ಗೂ ಬಂದಿದ್ದೀರಾ, ಸರಿಯಾಗೂ ಕೂಡ ಬಂದಿದ್ದೀರಾ. ಇದರಲ್ಲಿ ಇನ್ನೂ ದೊಡ್ಡ ತಂಡನೇ ಕೂಡ ಇದೆ, ನಮ್ಮ ಹಳೆಯ ದೊಡ್ಡ ದೊಡ್ಡ ಕಲಾವಿದರು ಕೂಡ ಇದ್ದಾರೆ. ತುಂಬ ಅವರು ಕಾರಣಾಂತರಗಳಿಂದ ಇವತ್ತು ಹಬ್ಬ ಇರೋದ್ರಿಂದ ಮತ್ತೆ ಕ್ರಿಸ್ಮಸ್ ರಜೆ ಎಲ್ಲಾನು ಕೂಡ ಇರೋದ್ರಿಂದ ಎಲ್ಲರೂ ಕೂಡ ಬರೋಕ್ಕಾಗಲಿಲ್ಲ. ಒಂದೊಂದು ದಿನ ಶೂಟಿಂಗಲ್ಲಿ ಎಲ್ಲರೂ ಕೂಡ ಸಿಗ್ತೀವಿ. ಇದರಲ್ಲಿ ಬಂದು ಮುಖ್ಯವಾಗಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನನ್ನ ಟೀಮು, ನನ್ನ ಜೊತೆ ಇರೋ ಟೀಮು ಆಶಾ ಮೇಡಮ್ ಅಂತ, ನನಗೆ ಕಂಪ್ನಿ ಪ್ರಾಣ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಅವ್ರ ಜೊತೆನೇ ನಿಂತ್ಕೊಂಡ್ರು. ಹಾಗಾಗಿ ಸಪೋರ್ಟ್ನ ಒಂದು ಮಾಡ್ತಾ ಬಂದು ಇದುವರೆಗೂ ಕೂಡ ಸುಮಾರು ಒಂದು 3 ವರ್ಷದಿಂದ ನಾನು ಈ ಪ್ರಯತ್ನಕ್ಕೆ ಕೈ ಹಾಕಿದ್ದೆ. ಆ ಸಪೋರ್ಟು ಎಲ್ಲನೂ ನನಗೆ 3ನೇ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಂತರ ನನಗೆ ಮಂಜು ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಮೈಂಡ್ ಪಾಸಿಟಿವ್ ಆಗಿ ಮೈಂಡ್ ತಗೊಂಡು ಹೋಗ್ತಾನೆ ಇರ್ತಾರೆ. ಪಾಸಿಟಿವ್ ಮೈಂಡ್ ಇರಬೇಕು, ನೀನು ಯಾವುದೇ ಕಾರಣಕ್ಕೂ ನೆಗೆಟಿವ್ ಹಾಕೋಬೇಡ, ಗೆಲ್ತೀಯ ಮಾಡು, ಬ್ಯುಸಿ ಆಗಿರು ಯಾವಾಗ್ಲೂ ಅಂತ ಹೇಳ್ತಾನೆ ಇರ್ತಾರೆ. ಅದೇ ಥರ ನಾನು ಬ್ಯುಸಿ ಆಗಿದ್ದೀನಿ, ಇನ್ನೂ ಕೂಡ ಬ್ಯುಸಿ ಇರ್ತೀನಿ ಸರ್. ನಿಮ್ಮ ಸಪೋರ್ಟು ಖಂಡಿತ ನನಗೆ ಬೇಕು ತುಂಬ. ಇನ್ನು ನೆಕ್ಸ್ಟು ಶಿವರಾಜ್ ಸರ್, ನನಗೆ ಯಾವುದೇ ಒಂದು ಏನೇ ಒಂದು ಡೌಟ್ ಬಂದ್ರೂ ಫಸ್ಟ್ ಶಿವರಾಜ್ ಸರ್ ಒಂದು ಕೇಳ್ತೀನಿ, ಸರ್ ಈ ಥರ ಒಂದು ಡೌಟ್ ಇದೆ ಏನು ಮಾಡಲಿ ಅಂತ. ಪ್ರತಿಯೊಂದು ವಿಷಯದಲ್ಲೂ ಅವರು ಜೊತೆ ನಿಂತ್ಕೊಂಡು ತಮ್ಮನಿಗಿಂತ ಹೆಚ್ಚಾಗಿ ಹೇಳ್ಕೊಡ್ತಾ ಇದ್ದಾರೆ. ನನಗೆ ಅವರು ಗುರು ಕಾಣಿಕೆ ಮಾತ್ರ ಕೊಟ್ಟಿಲ್ಲ ಸರ್, ನೆಕ್ಸ್ಟ್ ಮುಂದೊಂದು ದಿನ ನೋಡ್ಕೊಳ್ಳೋಣ. ಗುರುಗಳ ಥರ ಎಲ್ಲರೂ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಇನ್ನು ಜ್ಯೋತಿಯಮ್ಮಂಗೂ ನನಗೂ ಒಂದು 6-7 ವರ್ಷ ಆಯ್ತು, 6-7 ವರ್ಷದ ಒಂದು ಪರಿಚಯ ಇದೆ. ಅಮ್ಮ ಯಾವಾಗ್ಲೂ ಹೇಳ್ತಾರೆ, ನಿನ್ನಲ್ಲೊಂದು ಟ್ಯಾಲೆಂಟ್ ಇದೆ, ನೀನು ಮುಂದೆ ಬರ್ತೀಯ ಖಂಡಿತ, ಮಾಡು ಮಾಡು ಸಕ್ಸಸ್ ಆಗತ್ತೆ ಎಲ್ಲನೂ ಕೂಡ ಅಂತ. ಅದೇ ಥರ ಅಮ್ಮ ಫೋನ್ ಮಾಡಿ ಒಂದೇ ಒಂದು ಮಾತು ಹೇಳಿದೆ ಅಷ್ಟೇ, ಅಮ್ಮ ನೀವು ಖಂಡಿತ ಬರಬೇಕು, ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡಿದ್ದೆ. ಹಾಗಾಗಿ ಅಮ್ಮ ಬಂದು ಆಶೀರ್ವಾದ ಮಾಡಿದ್ದಾರೆ, ಅವ್ರು ನೋಡ್ಕೋತೇವೆ ಬಿಡಿ. ಥ್ಯಾಂಕ್ ಯು. ಅವರೇನೊಂದು ಒಂದು ದೊಡ್ಡ ಪಾತ್ರನೇ ಇದೆ ಇದರಲ್ಲಿ ಕೂಡ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಮಾನಸ ಮೇಡಮ್ ನನಗೆ ಒಂದು 2-3 ವರ್ಷದ ಪರಿಚಯ ಇದೆ. ಅವ್ರು ಯಾವಾಗಲೂ ಹೇಳೋರು ಸಿನಿಮಾ ಮಾಡಿದ್ರೆ ನಮಗೊಂದು ಅವಕಾಶ ಇರಬೇಕು ಅಂತ. ನನಗೆ ಹೊಸಬ್ರನ್ನ ಬೆಳೆಸುವಂಥ ಒಂದು ಕಾರ್ಯಕ್ರಮ ಅವ್ರ ಕಡೆಯಿಂದಲೇ ಬಂದಿದ್ದೆ. ಹೊಸಬ್ರಿಗೆ ಅವಕಾಶ ಕೊಡಬೇಕು ನಾನು ಹೊಸಬ್ರನ್ನೆಲ್ಲ, ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ಬಂದಿದ್ದೀವಿ ಈ ಪ್ಲೇಸ್ಗಳಲ್ಲಿ. ಹಾಗಾಗಿ ಎಲ್ಲರೂ ಹೊಸಬ್ರು ನಿಂತು ಏನಾದರೂ ಒಂದು ಗೆಲ್ಲಬೇಕು ಅನ್ನೋ ಛಲ ಇತ್ತು. ಅದಕ್ಕೋಸ್ಕರನೇ ಈ ಒಂದು ವೇದಿಕೆ ಮೇಲೆ ಬಂದು ಕೂತಿದ್ದೀವಿ. ಮುಂದೊಂದು ದಿನ ಖಂಡಿತ ಅದನ್ನ ಚಿತ್ರ ರಿಲೀಸ್ ಆಗ್ಬೇಕಾದ್ರೆ ಆ ಸಕ್ಸಸ್ನ ಖಂಡಿತ ತೋರಿಸ್ತೀವಿ. ನಮಗೆ ಸರ್ ರಿವೆಂಜ್ ಒಂದು ಸ್ಟೋರಿ ಆಗುತ್ತೆ, ಆಂಜನೇಯನ ಭಕ್ತನು ಕೂಡ ಆಗುತ್ತೆ, ಆಂಜನೇಯನ ಇನ್ನೊಂದು ಹೆಸರು ಕೂಡ ಆಗುತ್ತೆ. ಇದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಆಗಿರೋ ಇದೆ. ನಾವು ಮೀಡಿಯಾಗಳಲ್ಲಿ ನೋಡಿರ್ತೀವಿ ಸ್ಟಿಂಗ್ ಆಪರೇಷನ್ ಟೀಮ್ ಎಲ್ಲ ಏನ್ ಮಾಡ್ತೀವೋ, ಸ್ಟಿಂಗ್ ಆಪರೇಷನ್ ಎಲ್ಲ ಏನ್ ಮಾಡ್ತೀವೋ ಅದನ್ನ ಹೋಲಿಕೆ ಆಗುವಂತ ಒಂದು ಕತೆ ಇದೆ ಸರ್. ನಮಸ್ಕಾರ. ಪ್ರಾಣ ಪ್ರೊಡಕ್ಷನ್ಗೆಲ್ಲ ಇದು ಒಂದು ಒಳ್ಳೆ ಒಂದು ಆಗಲೇ ಒಂದು 5 ಇಯರ್ಸಿಂದ ನಾನು ಹರೀಶ್ ಅವ್ರನ್ನ ನೋಡ್ಕೊಂಬಂದಿದ್ದೀನಿ. ಆ್ಯಕ್ಚುಲಿ ನನಗೆ ಮೊನ್ನೆ ಆಫೀಸಿಗೆ ಬಂದು, ಸರ್ ಈ ಟೈಟಲ್ ಲಾಂಚ್ ಮಾಡ್ಬೇಕಾದ್ರೆ ದಯವಿಟ್ಟು ನೀವು ಬರಬೇಕಂತ ಕೇಳಿಕೊಂಡು, ನಾನು ಹೇಳಿದೆ ಅರಿಗೆ ಖಂಡಿತ ಬರ್ತೀನಪ್ಪ, ಭಗವಂತ ನೀನು ಒಳ್ಳೇದು ಮಾಡಲಿ, ರಾಯರ್ ಒಳ್ಳೇದು ಮಾಡಲಿ, ಒಳ್ಳೆಯ ಒಂದು ಡೈರೆಕ್ಷನ್ ಮಾಡ್ತಾ ಇದೆಯಾ, ಫಸ್ಟ್ ಟೈಮ್ ಮಾಡ್ತಾ ಇದೆಯಾ, ದೇವ್ ಒಳ್ಳೇದು ಮಾಡಿ ಅಂತ ನಾನು ಹೇಳಿದಾಗ, ಅದರಿಂದ ಈ ಟೈಟಲ್ಲು ದಂಡತೀರ್ಥ ಟೈಟಲ್ ತುಂಬ ಚೆನ್ನಾಗಿದೆ. ಸೊ ಅವನು ಒಂದು ತಲೆ ಮೇಲೆ ಬರುತ್ತೆ ಟೋಟಲಿ. ಅವ್ರ ಟೀಮ್ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಮೊದಲನೇದಾಗಿ ಏನು ಹೇಳ್ತೀನಿ ಅಂದರೆ, ಹರಿಪ್ರಾಣ ಅವರು ನನಗೆ ತುಂಬ ಹತ್ರವಾಗಿದ್ದಾರೆ ಅಂದರೆ ನನ್ನ ತಮ್ಮನ ಥರ. ಅವರು ಒಂದು ಪ್ರಾಣ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಪ್ರೊಡಕ್ಷನ್ ಹೌಸ್ನ ಅವರು ಇವತ್ತು ಎಲ್ಲರ ಮುಂದೆ ತೆರೆ ತಂದಿದ್ದಾರೆ. ಆ ಒಂದು ಪ್ರಾಣ ಪ್ರೊಡಕ್ಷನ್ನಲ್ಲಿ ಮೊದಲನೇ ಸಿನಿಮಾವಾದಂಥ ದಂಡತೀರ್ಥ ಅಂತ ಹೇಳ್ಬಿಟ್ಟು ಆ ಸಿನಿಮಾವನ್ನು ರಿಲೀಸ್ ಮಾಡುವ ಟೈಟಲನ್ನು ರಿಲೀಸ್ ಮಾಡಿದ್ದಾರೆ. ಆ ಚಿತ್ರಕ್ಕೆ ಇಲ್ಲಿ ಯಾರ್ಯಾರು ಕಲಾವಿದರು ಭಾಗವಹಿಸ್ತಿದ್ದಾರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್. ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ, ಬಟ್ ಎಲ್ಲರಿಗೂ ಇಲ್ಲಿ ಸೇರಿರುವ ಎಲ್ಲ ಕಲಾವಿದರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೀನಿ. ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾ ಹಾಗೂ ಪತ್ರಿಕಾ ಮಾಧ್ಯಮ ಹಾಗೂ ಡಿಜಿಟಲ್ ಮಾಧ್ಯಮದವರ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಹರಿಪ್ರಾಣ ನಮ್ಮ ಜೊತೆಲೇ ತುಂಬ ತಂಡಗಳ ಜೊತೆ ಓಡಾಡ್ಕೊಂಡು ತುಂಬ ವರ್ಷಗಳಿಂದ ಜೊತೆಲೇ ಓಡಾಡ್ಕೊಂಡಿರುವಂಥ ವ್ಯಕ್ತಿ. ಸಿನಿಮಾ ಬಗ್ಗೆ ಒಂದು ಬೇರೆ ಥರದ ಒಂದು ಹಠ ಛಲ ಏನಾದರೂ ಇಂಡಸ್ಟ್ರಿಯಲ್ಲಿ ಹೊಸ್ತನ ಬಂತು ಅಂದರೆ ಅದನ್ನು ಕಲಿಬೇಕು, ಅದನ್ನು ನನ್ನ ಸಿನಿಮಾಗಳನ್ನ ಅಳವಡಿಸ್ಕೋಬೇಕು, ಇಂಡಸ್ಟ್ರಿಯಲ್ಲಿ ನಾನು ಡೈರೆಕ್ಷನ್ ಮಾಡಿದರೆ ಏನಾದರೂ ಹೊಸ್ತನ್ನು ಹೇಳಬೇಕು ಆಡಿಯನ್ಸ್ಗೆ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡಿರುವಂಥ ಹರಿ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಬರೆದಿರುವಂಥ ಪ್ರಾಣ ಪ್ರೊಡಕ್ಷನ್ ಇದು. ಆ್ಯಂಡ್ ಈ ಕತೆ ನನಗೆ ಹೇಳಿದ್ದಾರೆ,
ತುಂಬ ಎಕ್ಸೈಟ್ಮೆಂಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಲೈನು ನಾನು ಬಿಟ್ಕೊಡೋದಕ್ಕಿಂತ ಅವ್ರು ಬಿಟ್ಕೊಟ್ರೆ ತುಂಬ ಚೆನ್ನಾಗಿರೋದು. ಹರಿಪ್ರಾಣ ಅವ್ರ ತಂದೆಯವರು ಬಂದಿದ್ದಾರೆ, ನಾನು ಅವ್ರನ್ನ ಮೇಲೆ ಕರೀತೀನಿ. ನಾ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಒಂದು ವಿದ್ಯಾಸಂಸ್ಥೆಯಿಂದ ಬಂದಿರುವಂತಹ ಒಂದು ಪ್ರಾಂಶುಪಾಲರು. ಹರಿಪ್ರಾಣ ಅವರು ನನ್ನ ದೊಡ್ಡಣ್ಣನ ಮಗ. ಅದೊಂದು ಹೇಳ್ಕೊಳ್ಳೋದು ಬೇಕೋ ಬೇಡೋ ಗೊತ್ತಿಲ್ಲ, ಬಟ್ ಬಹಳ ಸಂತೋಷದ ಒಂದು ಸಂದರ್ಭ. ಅದಕ್ಕೆ ನಾನು ಇದನ್ನು ಹಂಚ್ಕೊಳ್ತಾ ಇದ್ದೀನಿ. ಹರಿಪ್ರಾಣ ಅವರು ಬಿಗಿನಿಂಗಿಂದನೂ ಮೊದಲಿಂದನೂ ಕೂಡ ಅವರಿಗೆ ಒಂದು ಬರೆಯೋ ಹುಚ್ಚು, ಜೊತೆಗೆ ಸ್ವಲ್ಪ ನಮ್ಮ ಮನೆಯಲ್ಲಿ ಎಲ್ಲರೂ ಕಲೆ, ಬರವಣಿಗೆ, ಚಿತ್ರ ಎಲ್ಲೋ ಒಂದು ಕಡೆ ಹುದುಗಿರುವಂಥ ಒಂದು ಕಲೆ ಆಚೆ ಬರಬೇಕು ಅನ್ನುವಂಥ ಒಂದು ಸಂದರ್ಭ ಇವತ್ತು ಕೂಡ ಬಂದಿರೋದು ತುಂಬ ಸಂತೋಷ ಆಗ್ತಾ ಇದೆ. ಅವರಿಗೆ ಜೊತೆ ಜೊತೆಯಾಗಿ ಅವರ ಒಂದು ಟೀಮ್ ನೋಡ್ತಾ ಇದ್ರೆ ನಂಗೆ ಭಾಳ ಸಂತೋಷ ಆಯಿತು. ತುಂಬ ಬೇಗನೆ ಬಂದೆ, ಕುತ್ಕೊಂಡು ನಾನು ಎಲ್ಲರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಎಲ್ಲರಲ್ಲೂ ಕೂಡ ಒಂದು ಆ ಒಂದು ಆಸಕ್ತಿ ಇದೆ ನೋಡಿ. ಇವತ್ತಿನ ಸ್ಟೂಡೆಂಟ್ಸ್, ನಾನು ನಿಮ್ಮ ಏಜಿನ ಮಕ್ಕಳಿಗೇ ಪಾಠ ಮಾಡೋದು ಕಾಲೇಜಲ್ಲಿ. ಹಾಗಾಗಿ ನನಗೆ ನಿಮ್ಮನ್ನ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಎರಡು ಮಾತು ಜಾಸ್ತಿನೇ ಆಡ್ತೀನಿ, ಬೇಜಾರು ಮಾಡ್ಕೊಳ್ಳೋದು ತಾನೆ. ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ನಾವು ಏನು ನೋಡ್ತೀವಿ ಅಂತ ಹೇಳಲೆ, ಅವರಲ್ಲಿರೋಂಥ ಕಲೆನ, ಟ್ಯಾಲೆಂಟನ್ನು ಆಚೆ ಹೊರಗೆ ಹಾಕಬೇಕು ಅನ್ನೋ ಅಂಥ ಒಂದು ಉದ್ದೇಶ ಭಾಳ ಇರುತ್ತೆ ನಮಗೆ.